ಒಂದು ಅಭಿಜಾತ ಪರಂಪರೆ ಇದೆ, ಇನ್ನೊಂದು ಜಾನಪದ ಪರಂಪರೆ ಇದೆ, ಇವೆರಡೂ ಸಂಘರ್ಷದಲ್ಲಿದೆ ಅಂತ. ಅದು ಶುದ್ಧಾಂಗ ತಪ್ಪು ಕಲ್ಪನೆ. ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಂತಂದರೆ ಯಕ್ಷಗಾನವೇನೆ. ನಾವು ಏನನ್ನು ಯೋಚನೆ ಮಾಡ್ತೀವಿ, ಈ ಯೋಚನೆ ಮತ್ತು ಕೆಲಸ, ಜ್ಞಾನ ಮತ್ತು ಕರ್ಮ, ಇವೆರಡೂ ಕೂಡ ಒಟ್ಟಿಗೆ ಸೇರಬೇಕಾಗಿರುತ್ತೆ. ಕನ್ನಡವೇ ಗೊತ್ತಿಲ್ಲದೆ ಇರುವವರಿಗೂ ಕೂಡ ಈ ಯಕ್ಷಗಾನವನ್ನು ತೋರಿಸ್ಕೊಂಡು. ಈ ಸಭೆಯ ಅಧ್ಯಕ್ಷರೇ, ಎಲ್ಲ ಕಲಾವಿದರೇ ಮತ್ತು ಕಲಾಪ್ರೇಮಿಗಳೇ, ಇದು ಮುಖ್ಯವಾಗಿ ನಾಟ್ಯೋತ್ಸವ. ನಾವು ನಾಟ್ಯವನ್ನು ನೋಡೋದಕ್ಕೆ ಇಲ್ಲಿ ಸೇರಬೇಕಾದದ್ದೇ ಸರಿ. ಇದು ಆನುಷಂಗಿಕವಾಗಿ ಇಲ್ಲಿ ಈ ಹಿಂದೆ ಆದದ್ದನ್ನು ಗುರುತಿಸಿ ಹೇಳುವಂಥ ಕೆಲಸ, ಮತ್ತು ಮುಂದಿನವರಿಗೆ ಪ್ರೋತ್ಸಾಹ ಕೊಡುವಂತಹ ಕೆಲಸ, ಇದನ್ನೆಲ್ಲ ಮಾಡ್ತಾ ಇರೋದಕ್ಕೆ ಕೆರೆಮನೆ ಕುಟುಂಬದವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆದರೆ ಇದು ಯಾವುದ್ರೊಳಗೂ ಕೂಡ ನಾನು ಫಿಟ್ ಆಗ್ತಾ ಇರಲಿಲ್ಲ ಅಂತ ನನಗನ್ನಿಸುತ್ತೆ. ಆದರೂ ಕೂಡ ಒಂದು ರೀತಿಯಲ್ಲಿ ಕಲಾಪ್ರೇಮಿಗಳ ಮತ್ತು ಈ ಕೆರೆಮನೆ ಶಂಭು ಹೆಗ್ಗಡೆಯವರು ಯಕ್ಷಗಾನದ ಮುಖಾಂತರವಾಗಿ ಮಾಡಿದಂತಹ ಕೆಲವು ಮಾರ್ಪಾಟುಗಳು ಏನಿದ್ದಾವೆ, ಆ ಮಾರ್ಪಾಟುಗಳು ಮತ್ತು ಇವತ್ತು ಅದು ಮುಂದುವರಿತಾ ಇರುವಂತಹ ಕ್ರಮ, ಇದೆಲ್ಲವೂ ಕೂಡ ನಿನ್ನೆ ಸದ್ಯೋಜಾತ ಸ್ವಾಮಿಗಳು ಬಹಳ ಸರಿಯಾಗಿ ಹೇಳಿದರು. ನೀವು ತಪಸ್ಸನ್ನು ಮಾಡ್ತಾ ಇರಿ, ಅದು ಕೆಲಸ ಹಾಗೆ ಆಗುತ್ತೆ ಅಂತ. ಹಾಗೆ ಆ ತಪಸ್ಸು ಎಂಥದ್ದು? ತಪಸ್ಸು ಅಂತ ಅನ್ನೋದಕ್ಕೆ ಮೂಲತಃ ಅರ್ಥ ಕಷ್ಟಪಡೋದು ಅಂತ, ಬಿಸಿ ಹೆಚ್ಚಾಗೋದು ಅಂತ. ಬಿಸಿ ಹೆಚ್ಚಾಗೋದು ಅಂತಂದರೆ ಅದರ ಎನರ್ಜಿ, ಅದನ್ನು ನಾನು ಹೆಚ್ಚಿಸಿಕೊಂಡು ಅದನ್ನು ಚಾನಲೈಸ್ ಮಾಡಿಕೊಳ್ಳೋದು. ಈ ಥರದ ಕೆಲಸಗಳನ್ನು ಮಾಡುವವರು ಬರೀ ಗತಾನುಗತಿಕವಾಗಿ ಮಾಡ್ತಾ ಇದ್ದಾಗ ಪ್ರತಿಯೊಂದು ಕೂಡ ಅಷ್ಟೇ, ಅದು ಹುಟ್ಟುತ್ತೆ, ಬೆಳೆಯುತ್ತೆ ಮತ್ತು ಸಾಯುತ್ತೆ. ಆದರೆ ಅದು ಒಂದು ಸತ್ತೋಗ್ತಾ ಇದೆ ಅಂತಂದಾಗ ಪುನಃ ಅದನ್ನು ಇನ್ನೊಂದು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಇವಾಲ್ವ್ ಮಾಡೋದಿದೆಯಲ್ಲ, ಅದನ್ನು ಮೇಲ್ಮೇಲಕ್ಕೆ, ಮೇಲಿನ ಎತ್ತರಕ್ಕೆ ಬೆಳೆಸಿಕೊಳ್ಳೋದಿದೆಯಲ್ಲ, ಅದು ತಪಸ್ಸು. ಅಂತಹ ತಪಸ್ಸನ್ನು ಈ ನಾಡಿನಲ್ಲಿ ಅನೇಕರು ಅನೇಕ ಕಾಲದಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಒಂದು ಕಡೆಗೆ ಪ್ರಾಯೋಗಿಕವಾಗಿ ಕೆಲಸವನ್ನು ಮಾಡೋದು, ಅಭಿನಯವನ್ನು ಮಾಡೋದು, ನಾಟಕ ಆಡೋದು, ಆಟ ಆಡೋದು, ಇದೆಲ್ಲ ಒಂದು ಭಾಗ, ಅದು ಬಹಳ ಮುಖ್ಯವಾದ ಭಾಗ. ಆದರೆ ಅದಕ್ಕೆ ಹಿನ್ನೆಲೆಯಾಗಿ ಮಾಡುವಂತಹ ಯೋಚನೆ, ಈಗಾಗಲೇ ಈ ಮುಂಚೆ ಮಾತನಾಡಿದವರನ್ನು ಹೇಳಿದ್ರು, ಅವರು ಚಿಂತಕರು ಕೂಡ. ನಾವು ಏನನ್ನು ಯೋಚನೆ ಮಾಡ್ತೀವಿ, ಈ ಯೋಚನೆ ಮತ್ತು ಕೆಲಸ, ಜ್ಞಾನ ಮತ್ತು ಕರ್ಮ, ಇವೆರಡೂ ಕೂಡ ಒಟ್ಟಿಗೆ ಸೇರಬೇಕಾಗಿರುತ್ತೆ. ಆ ತರಹದ ಅನೇಕಾನೇಕ ಕಲ್ಪನೆಗಳು ಕೂಡ ಬಂದು ಹೋದವು. ನಿನ್ನೆ ದಿವಸ ನಮ್ಮ ಶ್ರೀಧರ ಮತ್ತು ಪಾರ್ಶ್ವನಾಥ್ ಅವರು ಮಾಡಿದಂತಹ ಆಟವನ್ನು ನೋಡಿದವ್ರಿಗೆ ಗೊತ್ತಾಗಿರುತ್ತೆ, ಅದರಲ್ಲಿ ಕೇವಲ ಯಕ್ಷಗಾನ ಭರತನಾಟ್ಯ ಸೇರಿತ್ತು ಅನ್ನೋದಷ್ಟೇ ಅಲ್ಲ, ಇಡೀಯಾಗಿ ಕಾಮನ ಕಲ್ಪನೆಯನ್ನು ಇನ್ನೊಂದು ಹೊಸ ರೀತಿಯಲ್ಲಿ ನೋಡೋದಾಗಿದೆ. ಮತ್ತು ಆ ರೀತಿ ಅನ್ನೋದು ಪರಂಪರೆಗೆ ವಿರುದ್ಧವಾದದ್ದಲ್ಲ, ಪರಂಪರೆಯನ್ನು ಇನ್ನೊಂದು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಿ ನೋಡುವಂಥದ್ದು. ಈ ತರಹ ಹೊಸದನ್ನು ಮಾಡದೆ ಹೋದರೆ ನಾವು, ಕಾಲ ಬದಲಾಗಿದೆ, ರಾತ್ರೋರಾತ್ರಿ ಆಟ ಆಡ್ತಾ ಇದ್ರು. ಇವತ್ತಿಗೂ ನನಗೆ ರಾತ್ರೋರಾತ್ರಿ ಆಟ ನೋಡೋದಕ್ಕೆ ಬಹಳ ಇಷ್ಟ ಇದೆ, ಅದರ ಅನುಭವ ಬೇರೆ ಇದೆ. ನನಗೆ ನಿದ್ದೆ ಬರೋ ಹೊತ್ತಿನಲ್ಲಿ ಆ ಅರೆ ನಿದ್ರಾವಸ್ಥೆಯಲ್ಲಿ ನಾನು ಕೇಳಿಸ್ಕೊಳ್ಳುವಂಥದ್ದಿರುತ್ತಲ್ಲ, ಅದು ಒಂದು ಇಟ್ಸ್ ಎ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಆದರೆ ಇವತ್ತು ಎಲ್ಲರೂ ಅದೇ ರೀತಿ ಬನ್ನಿ ಅಂತ ಹೇಳೋಕ್ಕಾಗಿರಲ್ಲ. ಅದರಿಂದ 94ರಲ್ಲಿ ಶಂಭು ಹೆಗ್ಗಡೆಯವರು ಹೊಸದಾಗಿ ಕಾಲಮಿತಿಯಲ್ಲಿ ಮಾಡಿದರು. ಅಥವಾ ಈ ನಿನ್ನೆ ಅನೇಕ ಜನರು ಹೇಳ್ತಾ ಇದ್ರು, ಬಹಳ ಶುದ್ಧವಾದ ಕನ್ನಡವನ್ನು ಮಾತನಾಡುವಂಥದ್ದನ್ನು ಈ ಯಕ್ಷಗಾನದಲ್ಲಿ ನೋಡಬಹುದು. ಹೌದು, ಹಾಗೆ ಕನ್ನಡವೇ ಗೊತ್ತಿಲ್ಲದೆ ಇರುವವರಿಗೂ ಕೂಡ ಈ ಯಕ್ಷಗಾನವನ್ನು ತೋರಿಸ್ಕೊಳ್ಳುವಂಥದ್ದು. ನಮ್ಮ ದೇಶದ ಸಂಸ್ಕೃತಿಯ ಪರಿಚಯವಿಲ್ಲದೆ ಇರುವವರಿಗೂ ನಾವು, ಅಂದರೆ ಇದು ಒಂದು ಕಡೆಗೆ ಲೋಕಲ್ ಕನ್ಸಂಪ್ಷನ್, ಸ್ಥಳೀಯವಾಗಿ ಇದನ್ನು ತೆಗೆದುಕೊಳ್ಳುವುದು, ಮತ್ತು ಅದನ್ನು ಸಾಂಸ್ಕೃತಿಕವಾಗಿ ಬೆಳೆಸಿಕೊಳ್ಳುವುದು, ಬೇರೆಯವರ ಜೊತೆಗೆ ಸಂಪರ್ಕ ಹೊಂದುವುದು, ಹೀಗೆ 10 ವಿಧಗಳಲ್ಲಿ ಇದು ಹೋದಾಗ, ಕಳೆದ 50 ವರ್ಷಗಳ ಹಿಂದೆ ನಾನು ಯಕ್ಷಗಾನವನ್ನು ನನ್ನ ನಾಟಕದ ಗುರುಗಳಾದ ಕವೆಂ ರಾಜಗೋಪಾಲರ ಕಾರಣದಿಂದ ನೋಡ್ತಾ ಬಂದೆ. ಆಮೇಲೆ ನನ್ನ ಬಹಳ ಆಪ್ತ ಗೆಳೆಯ ಸಾಲಿಗ್ರಾಮದಿಂದ ಬಂದ ಆತ ಗೋಪಾಲಕೃಷ್ಣ ಐರಿ ಅಂತ ತೀರ ಇತ್ತೀಚೆಗೆ ತೀರ್ಕೊಂಡ್ರು, ಅವರ ಕಾರಣದಿಂದ ಇದರ ಸಂಪರ್ಕ ನನಗೆ ಹೆಚ್ಚಾಯಿತು.
ಇದರ ಹಲವಾರು ರೀತಿಗಳನ್ನು ನೋಡ್ತಾ ಬಂದ್ವಿ. ಮತ್ತು ಇದನ್ನು ನೋಡ್ತಾ ನೋಡ್ತಾ ನಾವು ನಮ್ಮ ಸಂಸ್ಕೃತಿಯ ಚಿಂತನೆಯನ್ನೇ ಬದಲಾಯಿಸಿಕೊಂಡಿದ್ದಿದೆ. ಅದರಲ್ಲಿ ಎರಡು ಮುಖ್ಯವಾದ ಸಂಗತಿಗಳನ್ನು ಮಾತ್ರ ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಒಂದು, ನಾವು ಪಾಶ್ಚಾತ್ಯರು ಬಂದರು, ಆ ಎಜುಕೇಷನ್ ಬಂತು, ಅಷ್ಟೇ ಅಲ್ಲ, ಅವರ ಆಲೋಚನೆಗಳು ಹೇಗಿರ್ತವೆ ಅಂತಂದರೆ ಕೇವಲ ಸಂಘರ್ಷದಿಂದ ಎಲ್ಲವನ್ನೂ ನೋಡಬಹುದು. ಡೈಲೆಕ್ಟಿಕ್ಸ್ ಹೇಳ್ತಾ ಇದ್ದದ್ದನ್ನು ಅದನ್ನು ನಮ್ಮ ಮೇಲೆ ಹೇರಿಬಿಟ್ಟು ಒಂದು ಕಡೆಗೆ, ನಾನು ಸಂಸ್ಕೃತದ ಮೇಷ್ಟ್ರು, ಒಂದು ಅಭಿಜಾತ ಪರಂಪರೆ ಇದೆ, ಇನ್ನೊಂದು ಜಾನಪದ ಪರಂಪರೆ ಇದೆ, ಇವೆರಡೂ ಸಂಘರ್ಷದಲ್ಲಿದೆ ಅಂತ. ಅದು ಶುದ್ಧಾಂಗ ತಪ್ಪು ಕಲ್ಪನೆ. ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಂತಂದರೆ ಯಕ್ಷಗಾನವೇನೆ. ಅನೇಕ ಕಾಲ ಇದನ್ನು ಜಾನಪದ ಮತ್ತು ಯಕ್ಷಗಾನವನ್ನು ಒಟ್ಟಿಗೆ ಸೇರಿಸಿ ಹೇಳ್ತಾ ಇದ್ರು. ಇನ್ನೊಂದು ಕಾಲದಲ್ಲಿ ನಾವು ಸಂಸ್ಕೃತದ ನಾಟಕಗಳನ್ನು, ಸಂಸ್ಕೃತ ನಾಟಕ ಬರೆದಿಟ್ಟಿದ್ದು ದೊಡ್ಡ ಪರಂಪರೆ ಇದೆ, ಆಡುವ ಪರಂಪರೆ ಇಲ್ಲ ಅಂದರು. ಆಡುವ ಪರಂಪರೆಗಳು ದೇಶದಲ್ಲಿ ಬೇಕಾದಷ್ಟಿದ್ದಾವೆ, ಆದರೆ ಅವಕ್ಕೆ ಲಿಖಿತವಾದಂತಹ ನಾಟಕದ ರೂಪ ಇರಲಿಲ್ಲ. ಆದರೆ ಇವೆರಡನ್ನೂ ನಾವು ಒಂದಕ್ಕೆ ಇನ್ನೊಂದು ವಿರುದ್ಧ ಅಂತ ನೋಡಬೇಕಾದ್ದಿಲ್ಲ, ಒಂದು ಇನ್ನೊಂದರ ಮುಂದುವರಿಕೆ. ಹಾಗಾಗಿರುವಂಥದ್ದು ಅದಕ್ಕೆ ಬಹಳ ಉತ್ತಮವಾದ ಉದಾಹರಣೆ. ಜಾನಪದ ಮತ್ತು ಅಭಿಜಾತಗಳು ಒಟ್ಟಿಗೆ ಸೇರಿರುವಂಥದ್ದಕ್ಕೆ ಬಹಳ ಉತ್ತಮವಾದ ಉದಾಹರಣೆ ಅಂದರೆ ಯಕ್ಷಗಾನವೇನೆ. ಅದನ್ನು ಆಧುನಿಕರಣಗೊಳಿಸುವುದು ಕೂಡ ಪಾಶ್ಚಾತ್ಯ ರೀತಿಯಲ್ಲಿ ಆಗಬೇಕಾದ್ದಿಲ್ಲ, ಇಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಹಾಗೆ ತೋರಿಸಿಕೊಟ್ಟಂಥವರು ಶಂಭು ಹೆಗ್ಡೆ ಅವರು. ಅದಕ್ಕಾಗಿ ಅವರು ಕಲಿತರು ಮಾಯಾರಾವ್ ಅವ್ರ ಹತ್ರ. ಆವತ್ತಿಗೆ ದೆಹಲಿಯಲ್ಲಿದ್ದಂತಹ ಮಾಯಾರಾವ್ ಅವರಲ್ಲಿ ಹೋಗಿ ಅದನ್ನು ಅಭ್ಯಾಸ ಮಾಡಿ ಕೊರಿಯೋಗ್ರಫಿ, ಯಕ್ಷಗಾನ ಅದು ಶ್ರವ್ಯವೇ ಪ್ರಧಾನವಾಗಿದ್ದದ್ದನ್ನು ದೃಶ್ಯವೂ ಪ್ರಧಾನವಾಗುವಂತೆ ಅದನ್ನು ಅವರು ಮಾಡಿದ್ದು ಅಂತಂದರೆ ಒಳಗಡೆನೆ. ಸೊ ಇಟ್ಸ್ ಆನ್ ಇಂಟರ್ನಲ್ ಡಿವಲಪ್ಮೆಂಟ್, ಒಳಗಿಂದ ಅದು ಬೆಳೆದು ಬರುವ ಹಾಗೆ ಮಾಡಿರುವಂಥದ್ದು. ಇಂಥದ್ದನ್ನು ನಾವು ಗುರುತಿಸಿಕೊಳ್ಳೋದು ಕೇವಲ ಆಟ ಆಡುವ ಅಥವಾ ಯಾರನ್ನೋ ಮೆಚ್ಚಿಸುವಂಥದ್ದಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯನ್ನು ನಾವು ತಿಳಿಯುವುದಕ್ಕೆ ಕೂಡ ಇಂತಹ ಪ್ರಯೋಗಗಳು, ಪ್ರಯತ್ನಗಳು ಬಹಳ ಮುಖ್ಯವಾದದ್ದು. ಇಂಥದ್ದರ ಕಡೆಗೆ ನಮ್ಮ ವಿದ್ಯಾರ್ಥಿಗಳು, ಅದರಲ್ಲಿಯೂ ಸಂಶೋಧನಾ ವಿದ್ಯಾರ್ಥಿಗಳು ಗಮನ ಹರಿಸಬೇಕು. ಅದರಿಂದ ನಾವು ಯಾರನ್ನು ಹೊಗಳೋದು ಮಾಡೋದು ಇಷ್ಟಲ್ಲ, ಹೊಗಳಬೇಕಾದ ಕಡೆಯಲ್ಲಿ ಹೊಗಳಬೇಕು, ಅದೆಲ್ಲ ನಿಜ. ಆದರೆ ಅದು ಸಂಸ್ಕೃತಿಗೆ ನಾವು ಹೊಸ ಸವಾಲುಗಳಿಗೆ ಹೇಗೆ ತೆಗೆದುಕೊಂಡಿದ್ದೇವೆ ಅಂತನ್ನೋದನ್ನು ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದಕ್ಕೆ, ಬೇರೆಯವರಿಗೆ ನಾವಿದು ಅಂತ ತೋರಿಸುವುದಕ್ಕೆ, ನಾವು ನಮ್ಮ ಪ್ರದರ್ಶನಗಳನ್ನಷ್ಟೇ ಅಲ್ಲ ನಮ್ಮ ತತ್ವಗಳನ್ನು ಕೂಡ ಬೇರೆಯವರಿಗೆ ತಿಳಿಸಬೇಕಾಗಿದೆ ಇದರ ಮುಖಾಂತರ. ಹಾಗೆ ಮಾಡುವುದಕ್ಕೆ ಬೇಕಾದಂತಹ ಎಲ್ಲ ಶಕ್ತಿ ಇಂತಹ ಇಡುಗುಂಜಿ ಮೇಳದಂತಹ ಸಂಸ್ಥೆಗಳಿಗಿದ್ದಾವೆ. ನನಗೆ ಎರಡು ಸಂಗತಿಗಳಿಗಾಗಿ ಬಹಳ ಸಂತೋಷ ಆಗಿದೆ. ಒಂದು, ಈ ತರಹ ನಾಟ್ಯೋತ್ಸವವನ್ನು ಮಾಡಿ, ಬೇರೆ ನಿನ್ನೆ ದಿವಸ ಕಥಕಳಿಯವರು ಬಂದಿದ್ದರು, ಇವತ್ತು ಒಡಿಶಾದವರು ಬಂದಿದ್ದಾರೆ. ಈ ನಮ್ಮಲ್ಲೆಲ್ಲ ಒಂದು ಸಮಾನತೆ ಇದೆ, ಇದು ರಾಷ್ಟ್ರೀಯ ನಾಟ್ಯೋತ್ಸವ ಅಂತಂದಾಗ ಈ ನಾಟ್ಯಶಾಸ್ತ್ರ ಯಾವುದಾದ್ರೂ ಒಂದರಲ್ಲಿ ಇಲ್ಲ, ಅಥವಾ ಇಡೀಯಾಗಿ ನಾಟ್ಯಶಾಸ್ತ್ರವನ್ನು ಯಾವುದೋ ಒಂದರಲ್ಲಿ ನೋಡೋದಕ್ಕಾಗಿರೋಲ್ಲ. ಯಕ್ಷಗಾನದಲ್ಲಿ, ಒಡಿಸಿನಲ್ಲಿ, ಕಥಕ್ಕಳಿಯಲ್ಲಿ, ಕುಡಿಯಾಟಂನಲ್ಲಿ, ಎಲ್ಲದರಲ್ಲಿಯೂ ಈ ನಮ್ಮ ನಾಟ್ಯಶಾಸ್ತ್ರದ ಅಂಶಗಳು ಹಂಚಿ ಹೋಗಿದ್ದಾವೆ. ಇದನ್ನು ನಾನು ಅರ್ಥ ಮಾಡಿಕೊಳ್ದಿರಾ, ನನ್ನದು ಮಾತ್ರ ಸರಿ ಅನ್ನೋದಾಗಲಿ, ಅಥವಾ ನನ್ನದೂ ಸರಿ ಅನ್ನೋದಾಗಲಿ, ಅಥವಾ ನನ್ನದು ಮತ್ತು ಬೇರೆಯವರದು ಎರಡು ಬೇರೆ ಬೇರೆಯಾಗಿ ಸಮಾನ ಅನ್ನೋದಾಗಲಿ ಅಲ್ಲ, ಇವು ಯಾವುದೂ ಕೂಡ ನ್ಯೂಮರಿಕಲ್ ಅನಾಲಿಸಿಸ್ಗೆ ಸಿಕ್ಕುವಂಥದ್ದಲ್ಲ. ಹಾಗಿರೋದ್ರಿಂದ ಈ ರಾಷ್ಟ್ರೀಯ ನಾಟ್ಯೋತ್ಸವ ಅಂತನ್ನುವುದು ನಮ್ಮ ಸಂಸ್ಕೃತಿಯನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಬೇಕಾದಂತಹ ವೇದಿಕೆಯಾಗಲಿ, ಹೀಗೆ ಮಾತನಾಡುವಂತಹ ಕಾರ್ಯಕ್ರಮಗಳು. ಹಗಲು ಹೊತ್ತಿನಲ್ಲಿ ಎಷ್ಟೋ ಜನ ಇಲ್ಲಿಗೆ ಬಂದಂಥವ್ರನ್ನ ನೀವು ಇನ್ನೂ ಈ ರೀತಿಯ ಸಂವಾದಗಳಲ್ಲಿ, ಅಂದರೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಒಡಿಸಿದವರು, ಕಥಕಳಿಯವರು, ಮತ್ತೊಬ್ಬರೆಲ್ಲ ಬಂದಿರ್ತಾರಲ್ಲ, ಅವ್ರ ಜೊತೆಯಲ್ಲಿ ಒಂದು ಇಂಟರ್ಯಾಕ್ಷನ್ ಮಾತುಗಳಲ್ಲಿಯೂ ಕೂಡ, ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ. ಯಾಕೆಂದರೆ ಇನ್ನೊಂದು ಅದೊಂದು ಸಂತೋಷದ ಸಂಗತಿ, ಈಗ ಇಲ್ಲಿ ಯಕ್ಷಗಾನವನ್ನು ಕಲಿಸುವಂತಹ ಶಾಲೆ ಒಂದು ನಡೀತಾ ಇದೆ. ಹಿಂದೆ ಶಿವರಾಮ್ ಕಾರಂತರು ಶುರು ಮಾಡಿದಾಗ ಅವರು ಮಾಡಿದ ರೀತಿಯೇ ಬೇರೆ, ಅವರು ಈ ಮಾತುಗಾರಿಕೆ ಮತ್ತೊಂದು ಅದನ್ನೆಲ್ಲ ಬಿಟ್ಟುಬಿಟ್ಟು ಅದನ್ನೊಂದು ಬ್ಯಾಲೆ ರೀತಿಯಲ್ಲಿ ಮಾಡಿಸೋದಕ್ಕೆ ಹೋದರು. ಅದು ಒಂದು, ಮತ್ತು ಅದಕ್ಕೆ ಬೇಕಾದಷ್ಟು ವಿರೋಧ ಬಂತು, ಅದೆಲ್ಲ ಬೇರೆ ವಿಷಯ. ಆದರೆ ಈಗ ಇಲ್ಲ, ಈಗ ನಾವು ಆಡುವಂತಹ ಯಕ್ಷಗಾನವನ್ನು ದೇಶದ ಯಾರು ಬೇಕಾದರೂ ಬಂದು ಇಲ್ಲಿ ಕಲಿಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇದು ಆಧುನಿಕವೂ ಹೌದು, ಪರಂಪರೆಯನ್ನು ಮುಂದುವರಿಸಿರುವಂಥದ್ದು ಹೌದು. ಈ ಥರದ ಎಲ್ಲ ಕೆಲಸಗಳು ಇನ್ನಷ್ಟು
ಹರಳುಗಟ್ಟಿಕೊಳ್ತಾ ಹೋಗೋದಕ್ಕೆ ಇಂತಹ ಕಾರ್ಯಕ್ರಮಗಳು ಬಹಳ ಮುಖ್ಯವಾಗಿರುತ್ತೆ. ಇಂಥ ಕಾಲದಲ್ಲಿ ನನ್ನನ್ನು ಕರೆದು ನನ್ನ ಹತ್ರ ಮಾತನಾಡಿಸಿದ್ದಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೇನೆ. ಇಂತಹ ಕಡೆಗಳಲ್ಲಿ ಬರೋದೇ ಒಂದು ಸಂತೋಷ. ನಾನು ಮುಖ್ಯವಾಗಿ ಇಲ್ಲಿ ನಾಟ್ಯೋತ್ಸವವನ್ನು ನೋಡೋದಕ್ಕಾಗಿಯೇ ಬಂದಂಥವನು. ಈಗ 2 ವರ್ಷದ ಹಿಂದೆ ಬಂದಿದ್ದೆ, ಆವಾಗ ಕರೋನಾ ಕಾರಣದಿಂದಾಗಿ ನಾನು ಬಂದ ಮೇಲಿಂದ ಅದಕ್ಕೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿತ್ತು. ಮತ್ತೆ ಇನ್ನೂ ಒಂದು ಸರ್ತಿ ಕರೆಸ್ಕೊಂಡ್ರು. ಅದಕ್ಕೆ ನಮ್ಮ ವಿದ್ಯಾರ್ಥಿಯಾಗಿದ್ದಂತಹ, ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದ ಶ್ರೀಧರ, ಮತ್ತು ಅವನು ಮುಖಾಂತರವಾಗಿ ಮನೆಗೆ ಬಂದ ಮೇಲಿಂದ ನನಗೆ ಗೌರಕ್ಕನಿಂದ, ಗೌರಕ್ಕ ರಾಜೇಶ್ವರಿ ಇವರು, ಶಿವಾನಂದ ಹೆಗ್ಡೆ ಅಂತೂ ಬಿಡಿ, ನನಗೆ ಬಹಳ ಸೋದರರ ಹಾಗೇನೆ ಇದ್ದುಬಿಟ್ಟಿದ್ದಾರೆ ಅವರು. ಇವರೆಲ್ಲರೂ ಕೂಡ, ಮತ್ತು ಶಶಿಧರ, ಇವರೆಲ್ಲರ ಪ್ರೀತಿ ವಿಶ್ವಾಸ ಅದು ನನಗೆ ಸದಾ ಕಾಲ ಸಂತೋಷವನ್ನು ತರುವಂಥದ್ದು. ಹಾಗಾಗಿ ಅವರ ಮುಖಾಂತರವಾಗಿ ಕೆರೆಮನೆ ಇಷ್ಟು ದೊಡ್ಡ ಕುಟುಂಬ ಇದಾಗಿದೆ. ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಶುಭ ಹಾರೈಕೆಗಳನ್ನು ಮತ್ತು ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮಸ್ಕಾರ.